ಮನುಷ್ಯನಲ್ಲಿ ವೈಜ್ಞಾನಿಕ ಮನೋಭಾವನೆ ಮತ್ತು ಏನು ಮೂಢ ನಂಬಿಕೆಗಳಿಗೆ ಈ ತಿಳಿ ಎಳೆ ಎಲ್ಲಿ ಅದು ಇರುತ್ತೆ ಅಂತ ನನಗೆ ಅರ್ಥ ಆಗಿಲ್ಲ. ಏ ಮತ್ತೆ ಮತ್ತೆ ನನಗೆ ಅರ್ಥ ಆಗ್ಲಿಲ್ಲ. ಅಲ್ಲ ಅದನ್ನು ಬೇರ್ಪಡಿಸೋದು ಹೇಗೆ ಅಂತ. ಈಗ ಈ ಕೆಲವು ಮೂಢನಂಬಿಕೆ ಮತ್ತೆ ಈ ವೈಜ್ಞಾನಿಕ ಚಿಂತನೆಗಳು ಎಲ್ಲೋ ಒಂದ್ ಕಡೆ ತುಂಬಾ ತೀರ ಎಳೆ ಎಳೆ ಮಟ್ಟದಲ್ಲಿ ಅದೊಂದು ಭಿನ್ನವಾಗಿರ್ತದೆ. ಅದನ್ನ ಹೀಗೆ ಅರ್ಥೈಸಬೇಕು ಜನರಿಗೆ. ಕೆಲವೊಮ್ಮೆ ನಾವೇ ಇದು ಸತ್ಯನಾ ಸುಳ್ಳ ಅಂತ ನಾವು ಕೆಲವೊಮ್ಮೆ ಒಂದನ್ನ ಒಳಗಾಗ್ಬಿಡ್ತೀವಿ ಹೇಳೋರೆ. ಎಸ್ 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 ವೆರಿ ಗುಡ್. ಒಳ್ಳೆ ಐಸಾಕ್, ನೀವು ಒಂದು ಒಳ್ಳೆಯ ಪ್ರಶ್ನೆ ಹತ್ತಿದ್ರಿ. ಇದು ಮೂಢನಂಬಿಕೆನ, ಇದು ವಿಜ್ಞಾನನ, ಇದು ವಿಜ್ಞಾನನ ಅಥವಾ ಮೂಢನಂಬಿಕೆನ, ನಿಜವಾದ ಧರ್ಮನ, ನಂಬಿಕೆನ ಅಂತ. ನಂಬಿಕೆ ವರ್ಸಸ್ ಮೂಢನಂಬಿಕೆ ವರ್ಸಸ್ ವಿಜ್ಞಾನ, ಈ ಕಾನ್ಸೆಪ್ಟ್ ಒಳಗಡೆ ಪ್ರಾಕ್ಟಿಕಲ್ಲಾಗಿ ಕೊಟ್ಟಾಗ ನಿಮ್ಮ ಮುಂದೆ ಈಗ ಸತ್ಯ ಹೇಳ್ತಾ ಎಂದು ನೇರವಾಗಿ ಪ್ರಾಕ್ಟಿಕಲ್ ಮುಂದೆ ಮಕ್ಕಳ ಮುಂದೆ ನೋಡಿದ್ದನ್ನು ಕೇಳಿದ್ದನ್ನು ಅರ್ಥದ್ದನ್ನು ನಾವು ಪ್ರಾಕ್ಟಿಕಲ್ ಮುಂದೆ ತೋರಿಸಿದಾಗ ನಾವು ಎಚ್ ಟು ಅಂತ ಹೇಳ್ಬಿಡ್ತೀವಿ ಮಕ್ಕಳಿಗೆ. ಎಚ್ ಟು ಅಂತ ಹೇಳೋದು ಬರೀ ನಂಬಿಕೆ ಅಷ್ಟೇ. ಏ ಎಚ್ ಟು ಇಂದ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಭಯ ಎಲ್ಲ ಉಂಟು ಮಾಡೋದು ಮೂಢನಂಬಿಕೆ. ಇಲ್ಲ, ಎಚ್ ಅಂದರೆ ಹೈಡ್ರೋಜನ್, ಓ ಅಂದರೆ ಆಕ್ಸಿಜನ್, ಎಚ್ ಟು ಓ. ಎಚ್ ಅಂತಕ್ಕಂಥದ್ದು ಆಕ್ಸಿಜನ್ ಅಂದರೆ ಹೈಡ್ರೋಜನ್ ಎರಡು ಪ್ರಮಾಣ ಇರುತ್ತೆ, ಓ ಅಂತಕ್ಕಂಥದ್ದು ಆಕ್ಸಿಜನ್ ಒಂದು ಪ್ರಮಾಣ ಇರುತ್ತೆ. ಇವೆರಡೂ ಕೂಡ ಸಂಯೋಗ ಆದಾಗ ಎಚ್ ಟು ಓ ಆಗುತ್ತೆ. ನೋಡಿ, ಇಲ್ಲಿ ಮೂಢನಂಬಿಕೆಗೆ ವಿಜ್ಞಾನಕ್ಕೆ ಸತ್ಯ ಹೇಳ್ತಾ ಇದ್ದೀನಿ. ನೀರು ಉರಿಯುವ ಬೆಂಕಿಯ ಮೇಲೆ ನೀರನ್ನು ಹಾಕಿದಾಗ ಅದು ಆರೋಗುತ್ತೆ, ಉರಿತಾ ಇರೋಂಥದ್ದು. ಆದರೆ ಅಲ್ಲೇ ಎಚ್ ಟು ಓ ಅಂತ ಹೇಳ್ತೀವಿ. ಹೆಚ್ ಅಂದರೆ ಹೈಡ್ರೋಜನ್, ಅದರ ಕ್ಯಾರೆಕ್ಟರ್ ಏನು ಅಂದರೆ ತಾನೇ ಹತ್ಕೊಂಡು ಉರಿಯುತ್ತೆ. ಓ ಅಂತಕ್ಕಂಥದ್ದು ಆಕ್ಸಿಜನ್, ವಸ್ತು ಉರಿಯಲು ಸಹಾಯ ಮಾಡುತ್ತೆ. ನೋಡಿ, ಹೆಚ್ಚು ಅಂದರೆ ತಾನೇ ಹತ್ಕೊಂಡು ಉರಿಯುತ್ತೆ, ಓ ಅಂದರೆ ವಸ್ತು ಉರಿಯಲು ಸಹಾಯ ಮಾಡುತ್ತೆ. ಇವೆರಡೂ ಕೂಡ ಸಂಯೋಗ ಆದಾಗ ಎಚ್ ಟು ಓ ನೀರು ತನ್ನ ಗುಣವನ್ನು ಕಳ್ಕೊಳ್ಳುತ್ತೆ, ಮೂಲ ಗುಣಗಳನ್ನು ಕಳ್ಕೊಂಡು ಹೊಸ ಗುಣವನ್ನು ಬರುತ್ತೆ ಅಂತ ಪ್ರಾಕ್ಟಿಕಲ್ಲಾಗಿ ಹೇಳಿದಾಗ ನಂಬಿಕೆ, ಮೂಢನಂಬಿಕೆ ಮತ್ತು ವಿಜ್ಞಾನ ಪ್ರಾಕ್ಟಿಕಲ್ ಇದ್ದಾಗ ಮಕ್ಕಳಿಗೆ ಗೊತ್ತಾಗುತ್ತೆ. ಅದನ್ನು ತಿಳಿ ಹೇಳುವಂಥದ್ದು ಶಿಕ್ಷಕನಾಗಿರಲಿ, ವಿಜ್ಞಾನಿ ಆಗಿರಲಿ, ರೈತ ಆಗಿರಲಿ, ಪರ್ಫೆಕ್ಟಾಗಿ ತಿಳ್ಕೊಂಡಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಇಲ್ಲರೂ ಖಂಡಿತ ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಅಧ್ಯಕ್ಷರು ತಾವು. ಸೊ ತಮ್ಮಿಂದ ಒಂದು ಒಳ್ಳೆ ಇನಿಷಿಯೇಟಿವ್ ಆರಂಭ ಆಗಿದೆ, ಹೇಗೆ ಕಾರ್ಯನಿರ್ವಹಿಸುತ್ತೆ ಈ ಪರಿಷತ್, ಇದರ ಬಗ್ಗೆ ತಿಳಿಸೋದಾದ್ರೆ? ನಾನು ಈಗ 38 ವರ್ಷಗಳಿಂದ ಸತತವಾಗಿ ನಾನೊಬ್ಬನೇ ಏಕಾಂಗಿಯಾಗಿ ಅಂತನ್ನೋದಕ್ಕಿಂತ ಕೆಲವಷ್ಟು ಸಮಾನ ಮನಸ್ಕರುಗಳ ಜೊತೆ ಎಲ್ಲೋ ಅಲ್ಲೆಲ್ಲೋ ಒಂದು ಮೂಢನಂಬಿಕೆ ಇದೆ, ಅಲ್ಲೇನೋ ಒಂದು ಬಾನಮತಿ ಇದೆ, ಅಲ್ಲೇನೋ ಒಂದು ಇದ್ಕಿದ್ದಂಗೆ ಬೆಂಕಿ ಹತ್ಕೊಳುತ್ತೆ, ಹೋರಾಟ ಮಾಡ್ತಿದ್ವಿ. ಈ ಈ ಅಂಥದ್ದು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಕೆಲವರು ಡೋಂಗಿ ಸ್ವಾಮೀಜಿಗಳು, ಡೋಂಗಿ ಜ್ಯೋತಿಷಿಗಳು, ಡೋಂಗಿ ಮಂತ್ರವಾದಿ, ನಾನು ಡೋಂಗಿ ಅಂತ ತೋರಿಸ್ತಾ ಇದ್ದೀನಿ, ಎಲ್ಲರನ್ನೂ ಹೇಳ್ತಾ ಇಲ್ಲ. ಇವರೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಏನೆಲ್ಲ ಜನಗಳನ್ನ ಆಟ ಆಡ್ತಿದ್ರು, ಅವರ ವಿರುದ್ಧ ನಾನೊಬ್ಬ ಹೋರಾಟ ಮಾಡ್ತಾ ಇದ್ದಾಗ ಈತನ ನಾನು ಮೇಲೆ ಮೇಲೆ ವಾರಂಟಿ ಎಲ್ಲವೂ ಬಂದವು. ಅವನ್ನೆಲ್ಲ ಮೀರಿದ ಮೇಲೆ ನಾನು ಒಂದು ನನ್ನ ಮಗಳು ಒಂದು ದಿವಸ ಕೂತ್ಕೊಂಡಾಗ, ಅಪ್ಪಾಜಿ ನಂತರ ಏನು, ಬಸವಣ್ಣ ಬಂದರು ಹೋದರು, ಬುದ್ಧ ಬಂದರು ಹೋದ್ರು, ಒಬ್ಬ ಸ್ವಾಮೀಜಿ ಹೇಳಿದ್ರು ನನಗೆ, ಪಾಂಡವಮಟ್ಟಿ ಸ್ವಾಮೀಜಿ ಅಂತಕ್ಕಂದ್ರೆ, ಏ ನಂತರ ಏನು, ಇಳಕಲ್ ಸ್ವಾಮೀಜಿ ಅಂತ ಹೇಳೋದು, ಹುಲಿಕಲ್ ನಿಮ್ಮ ನಂತರ ಏನು ಅಂತ ಯೋಚನೆ ಮಾಡಿದಾಗ ಇಳಕಲ್ಲಪ್ಪರ ಅವತ್ತು ನನಗೆ 51,000 ರೂಪಾಯಿ ಕೊಟ್ಟರು. ಮಠಕ್ಕೆ ದುಡ್ಡು ಕೊಡ್ಬೇಕು ನಾವು, ಇಲ್ಲಿ ನಂಬಿಕೆ ನೋಡಿ, ಮಠದ ಸ್ವಾಮೀಜಿನೇ ನನ್ನ ಖರ್ಚುಬಿಟ್ಟು ಇಳಕಲ್ಲಪ್ಪವರು ಈಗಿದ್ದಾರೆ, ಅವರು 51,000 ರೂಪಾಯಿ ಕೊಟ್ಟು ನನ್ನ ಗಂಡ ಎಂತಿ ಇಬ್ಬರನ್ನು ಅವರೇ ಊಟಕ್ಕೆ ಬಡಿಸಿ ನನಗೆ ಕಳಿಸ್ಕೊಟ್ರು. ಈ 51,000 ರೂಪಾಯಿ ಒಂದು ಏನಾರ ಪರಿಷತ್ ಕಟ್ಟಿ, ಏನಾರ ಒಂದು ಮಾಡಿ, ಮುಂದಿನ ಯುವ ಜನಾಂಗಕ್ಕೆ ವೈಜ್ಞಾನಿಕತೆಯ ತಿಳಿಯನ್ನು ಹೇಳಿ ಅಂತ ಹೇಳಿ ನನಗೆ.